ध्वनि दंगल विचार के संबंध पट्टंते सरकार होस गाइडलाइन्स बिडगडे माडिदे विषय के संबंध पट्टंते सरकार नियम प्रतियोबरू कूड़ा पालने माडबेकु पालने माडिल्ला अंद्रे कठिन ಏನು ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ ಧ್ವನಿ ದಂಗಲ್ ಲೌಡ್ ಸ್ಪೀಕರ್ ಗೆ ಹೊಸ ರೂಲ್ಸ್ ಬಿಡುಗಡೆ ಮಾಡಿದೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಸರ್ಕಾರ ಷರತ್ತನ್ನು ವಿಧಿಸಿದೆ ಮೈಕ್ ಸ್ಪೀಕರ್ ಬಳಸುವ ಕಾರ್ಯಕ್ರಮಗಳಿಗೆ ಹೊಸ ರೂಲ್ಸ್ ಜಾರಿಗೆ ತಂದಿದೆ ಸ್ಪೀಕರ್ ಗೆ ಅನುಮತಿ ಪಡೆಯೋದು ಕಡ್ಡಾಯ ಇಲ್ಲದಿದ್ರೆ ಮುಟ್ಟುಗೋಲನ್ನ ಹಾಕಿಕೊಳ್ಳುತ್ತೇವೆ ಅಂತ ಸರ್ಕಾರ ಗೈಡ್ಲೈನ್ಸ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಇದು ಮೈಕ್ ಗೆ ಅನುಮತಿಯನ್ನ ಪಡೆಯಲು 15 ದಿನವನ್ನ ಗಡಿವನ್ನ ಕೊಟ್ಟಿದ್ರು ಆವಶ್ಯಕತೆ ಸಂಬಂಧಪಟ್ಟಂತೆ ಇದೀಗ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಏನು ಮಸೂದ್ ಮೈಕ್ ಗೆ ಅನುಮತಿಯನ್ನ ಪಡೆಯಲು 15 ದಿನ ಗಡಿವನ್ನ ಕೊಟ್ಟಿದ್ರು ಇದೀಗ ಅದರಂತೆ ಸರ್ಕಾರ ಮುನ್ನವೇ ಇದೀಗ ಎಚ್ಚರಿಕೆಯನ್ನ ಏನು ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ ಯಾರು ಕೂಡ ಮೈಕ್ ಅನ್ನು ಬಳಸುವ ಹಾಗಿಲ್ಲ ಅಂದ್ರೆ ಹೊಸ ರೂಲ್ಸ್ ಅನ್ನು ಜಾರಿ ತೆಗೆದುಕೊಂಡು ಬಂದಿರುವಂತದ್ದು ರಮ್ಯ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲಾ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು ಆನಂತರ ಇವತ್ತು ಮೂರನೇ ದಿನಕ್ಕೆ ಮಾರ್ಗಸೂಚಿ ಪ್ರಕಟ ಆಗಿರುವಂತದ್ದು ಧಾರ್ಮಿಕ ಕೇಂದ್ರಗಳು ಯಾವುದೇ ಎಲ್ಲಾ ಧರ್ಮಗಳ ಧಾರ್ಮಿಕ ಕೇಂದ್ರಗಳು ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಎಷ್ಟು ಮಟ್ಟಿಗೆ ಶಬ್ದ ಪ್ರಮಾಣ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರೂಲ್ಸ್ ಗಳನ್ನು ಫ್ರೇಮ್ ಮಾಡಿದೆ ಮತ್ತೆ ನಿಯಮ ಉಲ್ಲಂಘನೆ ಮಾಡಿದ್ರೆ ಏನು ಮಾಡಬೇಕು ಯಾರು ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸ್ಪಷ್ಟೀಕರಣವನ್ನ ಹೊಸ ಆದೇಶದಲ್ಲಿ ಕೊಟ್ಟಿರುವಂತದ್ದು ಈಗ ಸುಪ್ರೀಂ ಕೋರ್ಟ್ ನಲ್ಲಿ 2005 ರಲ್ಲಿ ಆದೇಶ ಬಂದಿದೆ ಜೊತೆಗೆ ಪರಿಸರ ನಿಯಮಗಳಿದ್ದಾವೆ ರಾಜ್ಯ ಸರ್ಕಾರವೂ ಕೂಡ 2007 ರಲ್ಲಿ ಒಂದಷ್ಟು ಆದೇಶಗಳನ್ನು ಮಾಡಿದೆ ಈ ಎಲ್ಲಾ ಆದೇಶಗಳನ್ನು ಕೂಡ ಉಲ್ಲೇಖ ಮಾಡಿದೆ ಸಾರ್ವಜನಿಕ ಪ್ರದೇಶ ಕೈಗಾರಿಕಾ ಪ್ರದೇಶ ವಾಣಿಜ್ಯ ಪ್ರದೇಶ ಇಲ್ಲೆಲ್ಲ ಎಷ್ಟಿಲ್ಲ ಶಬ್ದ ಪ್ರಮಾಣ ಇರಬೇಕು ಅನ್ನೋದು ಎಲ್ಲ ಹಳೆ ಆದೇಶಗಳೇ ಅದನ್ನೇ ಮಾಡಿರುವಂತದ್ದು ಹೊಸದಾಗಿ ಮಾಡಿರುವಂತದ್ದು ಡಿಎಸ್ಪಿ ಇಂದ ಹಿಡಿದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕವರೆಗೂ ಕೂಡ ಈ ಲೌಡ್ ಸ್ಪೀಕರ್ ಗಳ ಆದೇಶಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಟ್ಟಿರುವಂತದ್ದು ಇನ್ನು 15 ದಿನಗಳ ಮುಂಚೆ 15 ದಿನಗಳಲ್ಲಿ ಅನುಮತಿ ಪಡೆಕೋಬೇಕು ಎಲ್ಲಾ ಧಾರ್ಮಿಕ ಕೇಂದ್ರಗಳು ಜೊತೆಗೆ ಯಾರೆಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳ ಮಾಡ್ತಾರೆ ಲೌಡ್ ಸ್ಪೀಕರ್ ಬಳಕೆ ಮಾಡ್ತಾರೆ ಅವರು 15 ದಿನಗಳಲ್ಲಿ ಅನುಮತಿ ಪಡೆಕೋಬೇಕು ಅಂತ ಒಂದು ವೇಳೆ ಲಿಖಿತ ರೂಪದ ಅನುಮತಿ ಪಡೆಕೊಳ್ಳದಿದ್ದಲ್ಲಿ ಅವರೇ ಸ್ವಯಂವಾಗಿ ತಮ್ಮ ಲೌಡ್ ಸ್ಪೀಕರ್ ಗಳನ್ನ ತೆಗಿಬೇಕು ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಸಂಸ್ಥೆ ಅದನ್ನ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಯಾವೆಲ್ಲ ಪ್ರದೇಶಗಳಲ್ಲಿ ಎಷ್ಟೆಲ್ಲ ಶಬ್ದ ಪ್ರಮಾಣ ಇರಬೇಕು ಅನ್ನೋದು ಕೂಡ ಉಲ್ಲೇಖ ಆಗಿರುವಂಥದ್ದು ಇನ್ನೊಂದು ಪ್ರಮುಖವಾಗಿ ಈ ಅನುಮತಿ ಕೊಡೋದಕ್ಕೆ ಎರಡು ಹಂತದ ಸಮಿತಿಗಳನ್ನು ಕೂಡ ಈ ಹೊಸದಾಗಿ ರಚನೆ ಮಾಡಿರುವಂತದ್ದು ಈಗ ಬೆಂಗಳೂರು ನಗರ ಸೇರಿದಂತೆ ಒಂದು 7-8 ಕಮಿಷನರೇಟ್ ಜಿಲ್ಲೆಗಳಿದ್ದಾವೆ ಆ ಕಮಿಷನರೇಟ್ ಜಿಲ್ಲೆಗಳಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಕಮಿಷನರೇಟ್ ಇಲ್ಲದಿರುವಂತಹ ಜಿಲ್ಲೆಗಳಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಎಲ್ಲ ಎರಡು ಸಮಿತಿಗಳಲ್ಲೂ ಕೂಡ ತಲಾ 3 ಸದಸ್ಯರು ಇರ್ತಾರೆ ಇವರು ಅನುಮತಿ ಕೊಡ್ತಾರೆ ಎಲ್ಲವನ್ನು ಪರಾಮರ್ಶೆ ಮಾಡಿ ಈಗ ಏನ್ ಕೆಲವೊಂದು ಸಂಘಟನೆಗಳು ಆರೋಪ ಮಾಡ್ತಿದ್ದಾವೆ ಎಲ್ಲ ಮೈಕ್ಗಳನ್ನು ತೆಗಿಬೇಕು ಅದರಲ್ಲೂ ಅಕ್ರಮ ಇರೋದನ್ನ ತೆಗಿಬೇಕು ಅಂತ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಗಂಭೀರ ಕ್ರಮ ತೆಗೆದುಕೊಂಡಿಲ್ಲ ಹಾಲಿ ನಿಯಮಗಳನ್ನು ವಿಸ್ತರಣೆ ಮಾಡಿ ಒಂದಷ್ಟು ಹೊಸ ನಿಯಮಗಳನ್ನ ಆಡ್ ಮಾಡಿದ್ದಾರೆ ಮಸೂದ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ